ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನನ್ನ ಹೆಸರು ಕುಮಾರಸ್ವಾಮಿ ಅಂತಂತೇಳಿ, ಹೊಸದುರ್ಗ ತಾಲೂಕು ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿಗಳು, ಹಾಗೆ ಬಿಸಿಯೂಟ ಸಂಘಟನೆಯ ಅಧ್ಯಕ್ಷರು. ಇವತ್ತು ಈ ಮಹಿಳೆಯರಿಗೆ ಸುಮಾರು 21 ವರ್ಷದಿಂದ ಅಕ್ಷರದಾಸೋಹದಲ್ಲಿ ಕೆಲಸ ಮಾಡ್ಕೊಂಬರ್ತಾ ಇದ್ದಾರೆ. ಅವರಿಗೆ ಸರ್ಕಾರ ಇವತ್ತಿಗೂ ಬರೀ 3,700 ರೂಪಾಯಿ ಕೊಡ್ತಾ ಇದೆ. ಕನಿಷ್ಠ ಕೂಲಿಗೆ ಒಳಪಡಿಸದೆ ಅವರನ್ನು ದುಡಿಸ್ಕೊಳ್ತಾ ಇದೆ. ಹಾಗಾಗಿ ಈ ಸರ್ಕಾರದ ಮೇಲೆ ನಮ್ಮ ಒತ್ತಡ ಯಾವಾಗಲೂ ಇದೆ. ಇವರಿಗೆ ಕನಿಷ್ಠ ಕೂಲಿ ಕೊಡಬೇಕು, ಇವರಿಗೆ ಆರೋಗ್ಯ ವಿಮೆ ಕೊಡಬೇಕು, ESIPF ಸೌಲಭ್ಯ ಕೊಡಬೇಕು, ಹಾಗೆ ಕನಿಷ್ಠ ಇವರಿಗೆ 21,000 ರೂಪಾಯಿ ವೇತನ ಕೊಡಬೇಕು ಅಂತೇಳಿ ನಾವೇನು ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಸುಮಾರು 21 ವರ್ಷ ಆದರೂ ಅವರಿಗೆ ಕೊಡ್ತಾ ಇರೋ ಸಂಬಳ ಬರೀ 3,600 ರೂಪಾಯಿ, ಇದು ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಅವರ ಜೀವನೋಪಾಯಕ್ಕಾಗಲಿ ಆಗ್ತಾ ಇಲ್ಲ. ಹಾಗೆ ಇವರು ಸಹ ಅದೇ ಇದರಲ್ಲಿ ಕಡು ಬಡವರು. ಈಗ ಅವ್ರ ಯೋಜನೆ ಬರ್ತಾರೆ ಅಂತಂದರೆ ಏನು ಇಲ್ಲದಂಥ ಕಡು ಬಡವರೇ ಅಷ್ಟೇ ಬರೋದು, ಇದು ಶ್ರೀಮಂತರಿದ್ದವ್ರು ಯಾರೂ ಬರೋದಿಲ್ಲ, ಚೆನ್ನಾಗಿದ್ದವರು. ಹಾಗಾಗಿ ಅವರಿಗೆ ಅದೇನು ಒಂದು ಇಂತಿಷ್ಟು ಕನಿಷ್ಠ ಕೂಲಿಗೆ ಒಳಪಡಿಸಿದ್ರೆ ಅವರ ನ್ಯಾಯ ಅವರಿಗೆ ಬೇಡಿಕೆಗಳಿಗೆ ಅವರ ಜೀವನೋಪಾಯಕ್ಕೆ ಎಲ್ಲದಕ್ಕೂ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಸರ್ಕಾರದ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳಾಗಿರೋದ್ರಿಂದ ಆ ಒಂದು ಎರಡೂ ಸರ್ಕಾರಗಳಿಗೆ ನಾವು ಈ ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದ ಪರವಾಗಿ, ಹೊಸದುರ್ಗ ತಾಲೂಕಿನ ಕಮ್ಯುನಿಸ್ಟ್ ಪಕ್ಷದ ಪರವಾಗಿ ಅವರಿಗೆ ಒತ್ತಾಯವನ್ನು ಮಾಡ್ತಾ ಈಗ ನಾವು ತಹಸೀಲ್ದಾರ್ ಮೂಲಕ, ಮಾನ್ಯ ದಂಡಾಧಿಕಾರಿಗಳ ಮೂಲಕ, ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಮನವಿಯನ್ನು ಸಲ್ಲಿಸೋಕ್ಕೆ ಬಂದಿದ್ದೀವಿ. ಹಾಗಾಗಿ ಆ ಮನವಿಗೆ ಸ್ಪಂದನೆ ಕೊಟ್ಟು ಈಗಲಾದರೂ ಸರ್ಕಾರ, ಕರ್ನಾಟಕ ಸರ್ಕಾರದಲ್ಲಿರುವಂಥ ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ಬಡ ತಾಯಂದಿರ ಮೇಲೆ ಕರುಣೆ ಇಟ್ಟು ಅವರಿಗೆ ಒಂದು ಕನಿಷ್ಠ ಕೂಲಿಗೆ ಒಳಪಡಿಸಿ ಅವರಿಗೆ ಒಂದು ವೇತನವನ್ನು ನಿಗದಿ ಮಾಡಿ ಅವರ ಜೀವನೋಪಾಯಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಕೇಳ್ತಾ ಈ ಸಂದರ್ಭದಲ್ಲಿ ನಾನು ಮಾತಾಡೋಕ್ಕೆ ಇಲ್ಲಿ ಭಾಳ ಇಚ್ಛೆಪಟ್ಟು ನಾನು ಈ ಒಂದೆರಡು ಮಾತನ್ನು ಪೂರೈಸ್ತಾ ಇದ್ದೀನಿ. ಆರ್ ವಸಂತಬಾಯಿ ಅಂತ, ನಾವು ಬಿಸಿಯೂಟ ಕಾರ್ಯಕರ್ತೆಯರು, ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಓದೋಕ್ಕೆ ಅಟ್ಲೀಸ್ಟು ಎಷ್ಟು ವೇತನ ಕೊಡಬೇಕು ಅಂತ ಹೇಳಿ ನಮಗೆ ಓದ್ಸೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಸರ್. ಹಂಗಾಗಿ ಕನಿಷ್ಠ ವೇತನನಾದರೂ ಜೀವನ ಮಾಡೋದು ಭಾಳ ಕಷ್ಟ ಆಗ್ತಾಯಿದೆ. ದಯವಿಟ್ಟು ನಾವು ಎಷ್ಟು ಇದು ಮಾಡಿದ್ದೀವೋ ಕನಿಷ್ಠ ಕೂಲಿನಾದರೂ ನಿಮಗೆ ಮಾಡಿಕೊಡ್ಲಿಕ್ಕೆ ನಿಮ್ಮಲ್ಲಿ ಕೇಳ್ಕೊತಿದ್ದೀವಿ ಸರ್. ದಯವಿಟ್ಟು ಈ ಸಲ ಇದನ್ನಾದರೂ ಮಾಡಿ ಸರ್. ಬಿಸಿಯೂಟ ತಯಾರಕರಿಗೆ ಕೆಲಸದ ಭದ್ರತೆ, ಜೀವನ ಭದ್ರತೆಗಾಗಿ ತಮಿಳುನಾಡು ಮಾದರಿಯಲ್ಲಿ ಸವಲತ್ತುಗಳನ್ನು ಜಾರಿಗೆ ತರಬೇಕು. ಬಿಸಿಯೂಟ ತಯಾರಕರಿಗೆ ಪಿ ಎಫ್ ಡ್ರಾವಿಜೆಂಟ್ ಫಂಡ್
ಇಎಸ್ಐ ಕಾರ್ಯಕರ್ತರ ಆರೋಗ್ಯ ವಿಮೆ ಜಾರಿಗೆ ತರಬೇಕು. ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿರುವುದನ್ನು ನೆಪ ಮಾಡಿ ಬಿಸಿಯೂಟ ತಯಾರಕರನ್ನು ಕೆಲಸದಿಂದ ಬಿಡಿಸಬಾರದು. 60 ವರ್ಷ ಆದ ಬಿಸಿಯೂಟ ತಯಾರಕರನ್ನು ಕೆಲಸದಿಂದ ಬಿಡುಗಡೆಗೊಳಿಸಿದಾಗ ಅವರಿಗೆ 2 ಲಕ್ಷ ರೂಪಾಯಿ ಇಡಿಗಂಟು ಕೊಡಬೇಕು. ಬಿಸಿಯೂಟ ತಯಾರಕರಿಗೆ ಮಾಸಿಕ 3,000 ನಿವೃತ್ತಿ ಪಿಂಚಣಿ ಜಾರಿಗೆ ತರಬೇಕು. ಕೊಟ್ಟಿದ್ದಾರೆ, ಇದನ್ನು ನಾವು ಮಾನ್ಯ ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ. ಧನ್ಯವಾದ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.